ದಿ ಕಲರ್ ಆಫ್ ಟೊಮ್ಯಾಟೊ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ನ ತಗೊಂಡು ಒನ್ ಮಿಲಿಯನ್ ವ್ಯೂಸ್ನ ಕ್ರಾಸ್ ಆಗಿದೆ ನೀವಿನ್ನೂ ಟೀಸರ್ನ ನೋಡಿಲ್ಲ ಅಂದರೆ ನೋಡಿ ಸಪೋರ್ಟ್ ಮಾಡಿ ಎಸ್ ಜಸ್ಟ್ ಇವಾಗ ತಾನೇ ಕೋಟಿಗೊಬ್ಬ ತ್ರೀ ಸಿನಿಮಾದ ಫ್ಯಾನ್ ಶೋನ ನೋಡಿಕೊಂಡು ಬಂದೆ ಹೇಗಿತ್ತು ಸಿನಿಮಾ ನನಗೇನು ಅನ್ನಿಸ್ತು ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಸ್ ಕೋಟಿಗೊಬ್ಬ ತ್ರೀ ಒಂದು ಪರ್ಫೆಕ್ಟ್ ಸೀಕ್ವೆಲ್ ಆಗದೆ ಇದ್ರೂ ಒಂದು ಗುಡ್ ಟ್ರೈ ಅಂತ ಹೇಳ್ಬೋದು ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರ ನನ್ನ ಪ್ರಕಾರ ಬಹಳ ಹಿಂದೆ ಶುರುವಾಗಿದ್ದ ಸಿನಿಮಾನ ಬಹಳ ದಿನಗಳ ನಂತರ ಬಹಳ ಸಮಸ್ಯೆಗಳನ್ನು ದಾಟ್ಕೊಂಡು ನೋಡೋ ಭಾಗ್ಯ ಇವತ್ತು ಬಂತು ಇಷ್ಟೊಂದು ವೈಟ್ ಮಾಡಿದ್ದಕ್ಕೆ ಸಿನಿಮಾ ವರ್ತ್ ಇದೆಯಾ ಇಲ್ವಾ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೋಟಿಗೊಬ್ಬ ತ್ರೀ ಸಿನಿಮಾ ರಾಬರಿ ಥ್ರಿಲ್ಲರಿಂದ ಶುರುವಾಗಿ ಒಂದು ಆವರೇಜ್ ರಿವೆಂಜ್ ಡ್ರಾಮಾ ಆಗಿ ಎಂಡ್ ಆಗುತ್ತೆ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಅವರೇ ಟ್ರೇಲರ್ ನಲ್ಲಿ ಕಂಪ್ಲೀಟ್ ಆಗಿ ಬಿಟ್ಕೊಟ್ಟಿದ್ದಾರೆ ಪೋಲ್ಯಾಂಡಲ್ಲಿ ಅಲ್ಲಿ ಸೀರಿಯಲ್ ಬ್ಲಾಸ್ಟ್ ಜೊತೆಗೆ ರಾಬರಿ ಕೂಡ ಆಗ್ತಾ ಇರುತ್ತೆ ಅದನ್ನ ಗೋಸ್ಟ್ ಮಾಡ್ತಿರ್ತಾನೆ ಆ ಗೋಸ್ಟ್ ಯಾರು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ ಅವನ ಮೋಟಿವ್ ಏನು ಅಂತ ಹುಡುಕೋದೆ ಸಿನಿಮಾದ ಒನ್ ಲೈನ್ ಸ್ಟೋರಿ ಸಿನಿಮಾದಲ್ಲಿ ಮೇಜರ್ ಆಗಿ ನನಗಿಷ್ಟ ಆಗಿದ್ದ ಎಲಿಮೆಂಟ್ಸ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಯಸ್ ಈ ಸಿನಿಮಾ ಬಂದು ಸಿಕ್ಸ್ಟಿ ಪರ್ಸೆಂಟ್ ಫಾರಿನ್ ಅಲ್ಲೇ ನಡೆಯುತ್ತೆ ತುಂಬಾನೇ ಖರ್ಚು ಮಾಡಿರೋದು ಸಿನಿಮಾದ ಮೇಕಿಂಗ್ ಅಲ್ಲಿ ಎದ್ದು ಕಾಣಿಸುತ್ತೆ ಪ್ರತಿ ಆ್ಯಕ್ಷನ್ ಸೀನ್ಸ್ಗೂ ಚೇಜಿಂಗ್ ಸೀನ್ಸ್ಗೂ ತುಂಬಾ ಖರ್ಚು ಮಾಡಿ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ಸುದೀಪ್ ಸರ್ ಇಡೀ ಸಿನಿಮಾನ ಅವರು ಅವರ ಪರ್ಫಾರ್ಮೆನ್ಸಿಂದ ತಗೊಂಡು ಹೋಗಿದ್ದಾರೆ ಸತ್ಯ ಶಿವ ಜೊತೆಗೆ ಗೋಸ್ಟ್ ಆಗಿನೂ ಕೂಡ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳು ಕೂಡ ಅವರಿಗೆ ಕೊಟ್ಟಿರೋ ರೋಲ್ಸ್ನ ಪರ್ಫೆಕ್ಟಾಗಿ ಪ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಫ್ತಾಬ್ ಅವರು ದಾಸ್ ಅವರು ನವಾಬ್ ಶಾ ಅವರು ಇವರೆಲ್ಲರೂ ಕೂಡ ಅವರ ರೋಲ್ಸ್ಗೆ ಪರ್ಫೆಕ್ಟಾಗಿ ಸೂಟ್ ಆಗಿದ್ದಾರೆ ಇನ್ನು ಶಿವಕಾರ್ತಿಕ್ ಅವರ ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಅನ್ಸಿದ್ರು ಒಂದು ಒಳ್ಳೆ ಟ್ವಿಸ್ಟ್ನ ಕೊಟ್ಟು ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಕಾಮಿಡಿನ ಮಿಕ್ಸ್ ಮಾಡಿ ನೋಡೋರನ್ನ ಎಂಟರ್ಟೈನ್ ಮಾಡಿಕೊಂಡು ಹೋಗೋ ಥರ ಪ್ಲೇನ ಬರ್ಕೊಂಡಿದ್ದಾರೆ ನೆಕ್ಸ್ಟ್ ರವಿಶಂಕರ್ ಆ್ಯಂಡ್ ಕಿಚ್ಚಾ ಸುದೀಪ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಖತ್ತಾಗಿ ವರ್ಕೌಟ್ ಆಗಿದೆ ಸೆಕೆಂಡ್ ಹಾಫ್ನ ಅರ್ಧ ಕ್ಯಾರಿ ಮಾಡಿರೋದೆ ಇವರ ಕ್ಯಾರೆಕ್ಟರ್ಗಳು ನೋಡೋ ಅಂಥ ಆಡಿಯನ್ಸ್ಗೆ ಸಖತ್ ಮಜಾ ಕೊಡುತ್ತೆ ಇನ್ನು ನನಗೆ ಸ್ವಲ್ಪ ಕಷ್ಟ ಅನಿಸಿದ್ದು ಅಂತಂದರೆ ಅರ್ಜುನ್ ಜನಿ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಷ್ಟೊಂದು ಲೈಕ್ ಆಗಲಿಲ್ಲ ಗುರು ಟ್ರೈಲರ್ನಲ್ಲಿ ಸಖತ್ತಾಗಿ ಟ್ಯೂನ್ಸ್ನ ಕೊಟ್ಟಿದ್ದರು ಬಟ್ ಸಿನಿಮಾದಲ್ಲಿ ಬಿ ಜಿ ಎಮ್ ಸೀನ್ಸ್ನ ಎಲಿವೇಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗಲಿಲ್ಲ ಫಸ್ಟ್ ಹಾಫಲ್ಲಿ ಬೇಡದೇ ಇರೋ ಸೀನ್ಸ್ ತುಂಬಾ ಇದ್ದವು ಸ್ವಲ್ಪ ಟ್ರಿಮ್ ಮಾಡ್ಕೋಬೋದಿತ್ತು ಇನ್ನು ಕೋಟಿಗೊಬ್ಬ ಟೂ ಸಿನಿಮಾದಲ್ಲಿ ವರ್ಕೌಟ್ ಆಗಿದ್ದ ಆ ಎಮೋಷನಲ್ ಡ್ರಾಮಾ ಇಲ್ಲಿ ಅಷ್ಟೊಂದು ಕ್ಲಿಕ್ ಆಗಲಿಲ್ಲ ಅಂತ ಅನ್ಕೋತೀನಿ ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಸ್ಗಳಿಗೆ ಅಷ್ಟೊಂದು ಸ್ಕೋಪ್ ಇಲ್ಲ ರಂಗಾಯಣ ರಘು ಅವರಿಗೆ ತಬಲಾ ನಾಣಿಯವ್ರಿಗೆ ಸ್ಕ್ರೀನಲ್ಲಿ ಆಟ ಆಡೋಕ್ಕೆ ಜಾಸ್ತಿ ಜಾಗ ಸಿಗಲೇ ಇಲ್ಲ ಇನ್ನು ನಾನು ನೋಡಿದಂತಹ ಥಿಯೇಟರ್ ಅಲ್ಲಿ ಸಿನಿಮಾದಲ್ಲಿ ಸಬ್ ಟೈಟಲ್ಸ್ ಕೂಡ ಇರಲಿಲ್ಲ ಸಿನಿಮಾ ಆಲ್ಮೋಸ್ಟ್ ಫಾರಿನ್ನಲ್ಲೇ ಶೂಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಬೇರೆ ಭಾಷೆಗಳನ್ನು ಮಾತಾಡ್ತಾರೆ ಸೊ ಸಬ್ ಟೈಟಲ್ಸ್ನ ಆ್ಯಡ್ ಮಾಡಿದ್ದರೆ ತುಂಬಾ ಚೆನ್ನಾಗಿರೋದು ಇವನ್ ಇದು ಟ್ರೈಲರ್ ಅಲ್ಲಿ ಕೂಡ ಮಿಸ್ ಆಗಿತ್ತು ಸಿನಿಮಾದಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಲ್ಲೂ ಕೂಡ ಅದು ಮಿಸ್ ಆಗಿದೆ ಫೈನಲ್ ವರ್ಡಿಕ್ಟ್ ಬಂದು ಒನ್ ಟೈಮ್ ನೋಡೋಕೆ ಮೋಸ ಇಲ್ಲ ಕೊಡೋ ದುಡ್ಡಿಗೂ ಕೂಡ ಮೋಸ ಇಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಲಾಜಿಕ್ ಎಲ್ಲ ಇಗ್ನೋರ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ನೋಡಿದರೆ ಸಿನಿಮಾನ ಖಂಡಿತ ಎಂಜಾಯ್ ಮಾಡ್ತೀರಾ ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ ಬಂದು ತ್ರೀ ಪಾಯಿಂಟ್ ಟೂ ಫೈವ್ ಔಟ್ ಆಫ್ ಫೈವ್ ಎಸ್ ಇದಿಷ್ಟು ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ವೀಡಿಯೋನ ತಪ್ಪದೆ ಶೇರ್ ಮಾಡಿ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್